ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕನ್ನಡ ಹಿಡುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಈಗ ನಾವು ಬಿ ಬಿ ಕರ್ಣರಾಗ ಅಂತಕ್ಕಂತಹ ಒಂದು ಪದ್ಯವನ್ನ ನೋಡೋಣ ಇದನ್ನ ಬರೆದಂತವರು ಎಲ್ ಹನುಮಂತಯ್ಯ ಅಂತನ್ಬಿಟ್ಟು ಇಲ್ಲಿ ಕರ್ಣ ಮತ್ತು ಕರ್ಣನನ್ನ ನದಿಯಲ್ಲಿ ತೇಲಿ ಬಿತ್ತಿರ್ತಕ್ಕಂತಹ ಆ ದೇವಿ ಏನಿರ್ತಾಳೆ ಆ ದೇವಿ ಪಡ್ತಕ್ಕಂತಹ ನೋವು ಇಲ್ಲಿ ಪ್ರಸ್ತುತವಾಗಿ ತಿಳಿದು ಬರುತ್ತೆ ಮತ್ತೆ ನಾವು ಮೂಲ ಮಹಾಭಾರತದ ಗ್ರಂಥವನ್ನ ನೋಡಿದಾಗ ಕರ್ಣನ ತಾಯಿ ಅಂದ್ರೆ ನಿಜವಾದ ತಾಯಿ ಕುಂತಿ ಏನಿರ್ತಾಳೆ ಆಕೆ ಅವರ ಒಂದು ಸಾ ಕರ್ಣನ ಸಾಕು ತಾಯಿ ಏನಿರ್ತಾಳೆ ಆ ಸಾಕು ತಾಯಿ ರಾಧೆಯನ್ನ ಭೇಟಿ ಮಾಡೋದಿಲ್ಲ ಆದರೆ ಈ ಒಂದು ಕರ್ಣರಾಗ ಅಂತಕ್ಕಂತಹ ಒಂದು ಪದ್ಯದಲ್ಲಿ ಕುಂತಿದೇವಿ ಏನಿರ್ತಾಳೆ ಆ ಕುಂತಿದೇವಿ ರಾಧೆಯನ್ನ ಭೇಟಿ ಮಾಡ್ತಕ್ಕಂತಹ ವಿಚಾರ ನಾವು ನೋಡ್ಬೋದಾಗುತ್ತೆ ಎಕ್ಸಾಂಪಲ್ ಹಲವಾರು ರಾಮಾಯಣ ಗ್ರಂಥಗಳನ್ನು ಕೂಡ ತುಂಬಾ ರಚಿಸಿದ್ದಾರೆ ಆದರೆ ಒಂದೊಂದು ಕವಿ ಒಂದೊಂದು ಕಲಾತ್ಮಕವಾಗಿ ತಮ್ಮ ಅನಿಸಿಕೆಗಳನ್ನು ತಮಗೆ ತಿಳಿದಿರುವ ವಿಚಾರಗಳನ್ನು ತಿಳಿಸ್ತಾ ಹೋಗಿದ್ದಾರೆ ಅದೇ ರೀತಿಯಾಗಿ ನಾವು ಆದರೂ ಕೂಡ ಮೂಲವಾಗಿ ನೋಡ್ತಕ್ಕಂತಹದ್ದು ವಾಲ್ಮೀಕಿ ಮಹಾ ವಾಲ್ಮೀಕಿ ರಾಮಾಯಣವನ್ನ ಅದೇ ರೀತಿಯಾಗಿ ಇದು ಒಂದು ಪ್ರಸ್ತಾಪ ಈ ಒಂದು ಪಾಠ ಪದ್ಯವನ್ನ ಎಲ್ ಹನುಮಂತಯ್ಯನವರು ತಿಳಿಸ್ತಾ ಹೋಗಿದ್ದಾರೆ ಮೊದಲನೇದಾಗಿ ನಾವು ಕರ್ಣನ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ ಕರ್ಣ ಒಂದು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ರು ಕೂಡ ಹಲವಾರು ನಿಂದನೆಗೆ ಗುರಿ ಹಾಕ್ತಾರೆ ಹಲವಾರು ಅವಮಾನಗಳನ್ನ ಅನುಭವಿಸ್ತಾರೆ ಸೂತ ಕುಲ ಸಂಜಾತ ಅಂತಕ್ಕಂತಹ ಒಂದು ಬಿರುದು ಅವ್ರಿಗೆ ಬರುತ್ತೆ ಅಂದ್ರೆ ಸೂತ ಅಂದ್ರೆ ಹಿಂದುಳಿದ ವರ್ಗಕ್ಕೆ ನೀನು ಸೇರಿದವನು ನೀನು ಕ್ಷತ್ರಿಯನಾಗ್ಲಿಕ್ಕೆ ಅಪ್ರಯೋಜಕ ಅಂತಕ್ಕಂತಹ ಒಂದು ಅವಮಾನಗಳನ್ನ ದ್ರೋಣಾಚಾರ್ಯ ಭೀಷ್ಮ ಅಶ್ವತ್ಥಾಮ ಕೃಪ ಇನ್ನು ಇನ್ನೂ ಇತ್ಯಾದಿಗಳು ಇತ್ಯಾದಿ ಮಹಾ ಋಷಿಗಳು ಈತನ ಒಂದು ನಿಂದನೆಯನ್ನ ಮಾಡ್ತಾರೆ ಬ್ರಾಹ್ಮಣ ಭೂದೇವಿ ಪರಶುರಾಮ ಈ ರೀತಿ ಮುಂತಾದವರಿಂದ ಶಾಪಕ್ಕೂ ಕೂಡ ಗ್ರಸ್ತರಾಗ್ತಾರೆ ನಾವು ಮಹಾಭಾರತವನ್ನ ತುಂಬಾ ಹತ್ತಿರದಿಂದ ನೋಡಿದಾಗ ಅಂದ್ರೆ ತುಂಬಾ ವಿಶ್ಲೇಷಿಸಿ ನೋಡಿದಾಗ ಕರ್ಣನ ಒಂದು ಏನು ವ್ಯಕ್ತಿತ್ವ ಇರುತ್ತೆ ಅವನ ವ್ಯಕ್ತಿತ್ವವನ್ನು ಹಂತ ಹಂತವಾಗಿ ಕೊಲ್ತಾ ಹೋಗಿದ್ದು ನಾವು ದೇವೇಂದ್ರ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಪ್ರತಿ ಒಂದು ಹೆಜ್ಜೆಯಲ್ಲೂ ಆ ದೇವೇಂದ್ರನ ಅಡೆತಡೆಗಳು ಆತನ ಕರ್ಣನ ಒಂದು ಆ ಅವಮಾನಗಳಿಗೆ ಮುಂದಾಗ್ತಾ ಹೋಗುತ್ತೆ ಅಂತಂದು ನಾವು ಹೇಳ್ಬೋದು ಈಗ ನಾವು ಲೆಸನ್ ಅಥವಾ ನೋಡೋದಾದ್ರೆ ಕುಂತಿದೇವಿ ಹೇಳ್ತಾಳೆ ನನ್ನ ಎತ್ತ ಕಂದನನ್ನ ನವಮಾಸಗಳು ಅಂದ್ರೆ ಒಂಬತ್ತು ತಿಂಗಳು ನಾನು ಒತ್ತು ಹೆತ್ತು ಸಾ ನನ್ನ ಒಂದು ಏನು ಜನ್ಮವನ್ನ ನೀಡಿರತಕ್ಕಂತಹ ಮಗು ನಿಮ್ಮ ಮಡ್ಲಿಗೆ ಬಂದು ಸೇರಿದೆ ಈಗ ನಿಮ್ಮ ಮಡ್ಲಿನಲ್ಲಿ ಇದ್ದು ನಾನು ದೂರದಲ್ಲಿ ಅಂದ್ರೆ ಗಗನ ಯಾವ ರೀತಿ ನಮಗೆ ದೂರವಾಗಿರುತ್ತೋ ಅಷ್ಟು ದೂರದಿಂದ ನಾನು ಗಗನಮುಖಿಯಾಗಿ ನಿಂತು ನೋಡ್ಬೇಕಾಗಿದೆ ನನ್ನ ಮಗನನ್ನ ಹಾರೈಸ್ತಕ್ಕಂತಹ ಒಂದು ಶಕ್ತಿ ಕೂಡ ನನ್ನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ಕುಂತಿ ಇಲ್ಲಿ ಹೇಳೋದನ್ನ ನಾವು ಕಾಣ್ತೇವೆ ಅದೇ ರೀತಿಯಾಗಿ ಕುಂತಿ ಯಾಕೆ ಈ ರೀತಿಯಾಗಿ ಮಗುವನ್ನ ನದಿಯಲ್ಲಿ ತೇಲಿ ಬಿಡ್ತಾಳೆ ಅಂದ್ರೆ ಆ ಕುಂತಿ ದೇವಿ ಆ ಕರ್ಣನನ್ನ ಆಕೆ ಮದುವೆಗೂ ಮುಂಚೆಯೇ ಅಡಿದಿದ್ದರಿಂದ ಅಂದ್ರೆ ಸೂರ್ಯ ವರವನ್ನ ಪಡೆದು ಆಕೆ ಅಡಿದಿದ್ದರಿಂದ ಆಕೆ ಏನು ಕರ್ಣ ಏನಿರ್ತಾನೆ ಆ ಕರ್ಣನ ಒಂದು ನ ಏನ್ ಮಾಡಬೇಕಾಗುತ್ತೆ ಇವರು ನದಿಯಲ್ಲಿ ತೇಲಿ ಬಿಡ್ತಕ್ಕಂತಹ ವಿಚಾರ ಕೂಡ ಬರುತ್ತೆ ನಂತರ ಅಂದ್ರೆ ಆ ಕರ್ಣನ ಸಾಕು ತಾಯಿಗೆ ಒಪ್ಪಿಸದ ನಂತರ ಅದನ್ನ ನೆನೆದು ದುಃಖ ಕೂಡ ಪಡ್ತಾಳೆ ಅವಳು ಅಂತ ಕೂಡ ಹೇಳಬಹುದು ನಂತರ ಕುಂತಿ ರಾಧೆಗೆ ತನ್ನ ನೋವನ್ನ ಹೇಳ್ತಕ್ಕಂತಹ ವಿಚಾರವನ್ನ ನಾವಿಲ್ಲಿ ನೋಡ್ಬೋದು ನಂತರ ಎರಡನೇ ಪ್ಯಾರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕುಂತಿ ಮತ್ತೆ ರಾಧೆಗೆ ಕೇಳ್ತಾಳೆ ಅನಾಥ ಮಗವನ್ನ ಸಾಕ್ಬೇಕಂತಂದು ನೀವು ಬೇಸರವನ್ನ ಪಡ್ಕೋಬೇಡಿ ಇವನು ಧೀರವಂತ ಯಾವ ಶಕ್ತಿ ಕೂಡ ಸೋಲಿಸಲು ಆಗದ ಶಕ್ತಿ ಈತನಲ್ಲಿ ಇದೆ ನಾನೇನು ಮಾಡಲಿ ನನ್ನ ಒಂದು ಅಜಾನಕ್ಕಾಗಿ ಅಂದ್ರೆ ನನ್ನ ಒಂದು ತಪಸ್ಸಿನ ಬಲಕ್ಕಾಗಿ ಪಡೆದಂತಹ ಈ ಮಗನನ್ನ ನಾನೆಂದೂ ಈ ಲೋಕದಲ್ಲಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಅವನು ನಾನು ಬೆಳೆಸಲು ಸೂಡ ಆಗದಂತಹ ಪರಿಸ್ಥಿತಿ ನನ್ನಲ್ಲಿ ಇದೆ ಅಂತನ್ ಕೂಡ ಹೇಳ್ತಾರೆ ನೀವು ಅವನನ್ನ ದಯಮಾಡಿ ಸ್ವೀಕರಿಸಿ ಆತನನ್ನ ಬೆಳೆಸಿ ಅಂತ ಕೂಡ ಹೇಳ್ತಾರೆ ನಂತರ ನಾನ ಆ ಮಗನ್ನ ಒಲೆಗೆ ಬಿಡ್ತಕ್ಕ ಅಂದ್ರೆ ನದಿಯಲ್ಲಿ ಬಿಡ್ತಕ್ಕಂತಹದ್ದು ಅಷ್ಟೊಂದು ಸುಲಭ ಅಲ್ಲ ಅದನ್ನು ನಾನು ಮಾಡಿದ್ದೇನೆ ಅಂತಂದ್ಬಿಟ್ಟು ನನಗೆ ತುಂಬಾ ನೋವಿನ ಪರಿಸ್ಥಿತಿ ಆಗಿದೆ ಅಂದ್ರೆ ನಾನು ಹೊಲೆಗೆ ತೇಲಿ ಬಿಡ್ತಕ್ಕಂತಹದ್ದು ಅಷ್ಟೊಂದು ಸುಲಭವಾಗಿರ್ಲಿಲ್ಲ ನಾನು ಎಷ್ಟು ನೋ ಪಟ್ಟಿದ್ದೀನಿ ಅಂತಂದು ನನಗ ಮಾತ್ರ ಗೊತ್ತಿದೆ ಅಂತಂದು ಕೂಡ ಹೇಳ್ತಾರೆ ನಂತರ ಮೂರನೇ ಪ್ಯಾರದಲ್ಲಿ ಹೇಳ್ತಾರೆ ನದಿಯಲ್ಲಿ ತೇಲಿ ಬರ್ತಿದ್ದಂತಹ ಏನು ನನ್ನ ಕಂದ ಏನಿರ್ತಾನೆ ನನ್ನ ಕಂದನ ಒಂದು ಆ ಒಂದು ರಣಹದ್ದು ಮೀನುಗಳು ತಿಂದು ಹಾಕಿದ್ದದನ್ನ ತಪ್ಪಿಸಿ ಕಾಪಾಡಿ ರಕ್ಷಿಸಿದಂತಹ ನೀವು ನೀವು ನಿಜವಾದ ತಾಯಿ ನಿಮ್ಮ ಒಂದು ತಾಯಿ ಹೃದಯಲ್ಲಿರ್ತಕ್ಕಂತಹ ಪ್ರೀತಿ ಕರುಣೆ ಮಮತೆ ಯಾವುದೂ ಕೂಡ ಕೊಂಚವಾದರೂ ನನ್ನಲ್ಲಿ ಇಲ್ಲ ಎಂಬುದು ನನಗೆ ನೋವಿನ ಸಂಗತಿ ಆಗಿದೆ ಎಷ್ಟೋ ರಾತ್ರಿಗಳು ನಾನು ಮಗುವಿಗೆ ಲಾಲನೆ ಪಾಲನೆಗಾಗಿ ನಿದ್ರೆಗೆಟ್ಟು ಬದುಕಿದ್ದೀನಿ ಅಂತನ್ಬಿಟ್ಟು ನೀವು ಮಾಡಿದಿರ ಅಂತ ನನಗೆ ಗೊತ್ತು ಅಂತೆಯೇ ಎಷ್ಟೋ ರಾತ್ರಿಗಳು ನಾನು ನಿದ್ದೆ ಇಲ್ಲದೆ ಕೊರಗಿರ್ತಕ್ಕಂತಹ ಜೀವನದು ನನ್ನ ಮಗನನ್ನ ನಾನು ತೇಲಿಬಿಟ್ಟಿ ನಾನು ಜೀವಂತ ಶವವಾಗಿ ಬದುಕಿದ್ದೀನಿ ಅಂತಂದು ಕೂಡ ಕುಂತಿ ಇಲ್ಲಿ ಹೇಳ್ತಾ ಹೋಗ್ತಾರೆ ನಂತರ ಮೂರನೇ ಪ್ಯಾರದಲ್ಲಿ ಹೇಳ್ತಾರೆ ಲೋಕಕ್ಕೆ ಇವನು ನನ್ನ ಮಗ ಆಗಿರ್ಬೋದು ನಾನು ಎತ್ತಿದ ಮಗನೆಂದು ಕೂಗಿ ಕೂಗಿ ಹೇಳಲಿಕ್ಕೆ ನನಗೆ ಆಗ್ತಾ ಇಲ್ಲ ಕಾರಣ ಲೋಕದ ಪ್ರತಿಷ್ಠೆಗಾಗಿ ನನ್ನ ಕರುಳನ್ನ ನಾನು ದೂರ ಮಾಡಿಕೊಂಡಿದ್ದೀನಿ ಅವನ ಶೈರ್ಯ ಸಾಹಸ ಅಜಾಮರವಾಗಿರ್ತಕ್ಕಂತಹದ್ದು ಕೃಷ್ಣನ ತಂತ್ರಗಳಿಗೆ ನಾನು ಕರಗಿ ಧರ್ಮವನ್ನ ಬಿಟ್ಟು ಬಿಟ್ಕೊಡ್ಲಿಕ್ಕೆ ನಾನು ಸಾಧ್ಯ ಇಲ್ಲ ಯಾವುದೇ ಸಂದರ್ಭದಲ್ಲಾದ್ರೂ ನಾನು ಮಗನ ನೋವನ್ನು ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಆಗದು ನಾನು ಅವನಿಗೆ ಮೋಸ ಮಾಡಿ ಬದುಕಲಾರೆ ಅವನಿಂದ ಮಾತೃ ಪ್ರೇಮದ ಭಿಕ್ಷೆಯನ್ನ ನಾನು ಬೇಡ್ಲಿಕ್ಕೆ ಆಗಲ್ಲ ಅಂತಂದು ತುಂಬಾ ನೋವನ್ನ ಪಡ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಂತಿ ಈ ಒಂದು ಮಾತನ್ನ ಹೇಳ್ತಕ್ಕಂತಹದ್ದನ್ನ ಲೇಖಕರು ಇಲ್ಲಿ ನೋಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ನಂತರ ರಾಜ್ಯ ವಿದ್ಯೆಯನ್ನು ಕಲಿತಕ್ಕಂತಹ ಸಂದರ್ಭದಲ್ಲಿ ಕರ್ಣ ತನ್ನ ಗುರುಗಳಿಗೆ ನಿದ್ರ ಭಂಗ ಆಗಬಾರ್ದಂತನ್ಬಿಟ್ಟು ಒಂದು ಚೇಳಿನಿಂದ ಕಚ್ಚಿಸ್ಕೊಂಡು ತುಂಬಾ ರಕ್ತ ಹರಿದು ಹೋಗ್ತಾ ಇದ್ರೆ ಆ ರಕ್ತ ಪರಶುರಾಮನಿಗೆ ತಗಲಿ ಪರಶುರಾಮನು ಎಚ್ಚರಗೊಂಡು ಸುಳ್ಳು ಹೇಳಿ ನನ್ನಿಂದ ವಿದ್ಯೆ ಕಳಿತಿರುವ ನೀನು ಗುರುದ್ರೋಹಿ ಎಂದು ಅವನನ್ನ ಅವಮಾನಿಸ್ತಾನೆ ನಂತರ ಈ ವಿಷಯ ಕುಂತಿ ಕೇಳಿ ಅಂದ್ರೆ ಅವನ್ ಮತ್ತೆ ಶಾಪ ಹಾಕ್ತಾನೆ ಅವಕಾಶಗಳು ಬೇಕಾದಾಗ ಸಂದರ್ಭಕ್ಕೆ ಸರಿಯಾಗಿ ಈ ನೀನು ಕಲ್ತಿರೋ ವಿದ್ಯೆಯೆಲ್ಲ ಮರೆತು ಹೋಗ್ಲಿ ಅಂತ ಶಾಪ ಕೊಡ್ತಾನೆ ಇದನ್ನ ನೆನೆದು ಕುಂತಿ ಆ ಒಂದು ಪರಶುರಾಮನಲ್ಲಿರ್ತಕ್ಕಂತಹ ಶಾಪ ಕೊಟ್ಟಂತಹ ಸಂದರ್ಭದಲ್ಲಿ ನಾನು ನುಗ್ಗಿ ನನ್ನ ಮಗ ಅಂತಂದು ಅಬ್ಬರಿಸಬೇಕಂತಂದಿದ್ದೆ ಅವನು ಅನಾಥನಲ್ಲ ತಬ್ಬಲಿ ಅಲ್ಲ ರಾಜನ ಮಗ ನಾನು ರಾಜನ ನನ್ನ ಮಗನಂತಂದು ಆದರೆ ಹೇಳ್ಲಿಕ್ಕೆ ಆಗೋದಿಲ್ಲ ಆ ರಾಜಋಷಿಯ ಗರ್ವವನ್ನ ಅಹಂಕಾರವನ್ನ ಮುರಿಲಿಕ್ಕೆ ನನ್ನ ಆಗಲಿಲ್ಲ ಅಂತಂದು ತುಂಬಾ ನೋವನ್ನ ಪಡ್ತಾರೆ ನಂತರ ಮೂರನೇ ಲಾಸ್ಟ್ ಪ್ಯಾರದಲ್ಲಿ ಹೇಳ್ತಾರೆ ಕರ್ಣ ಸ್ತ್ರೀ ಕುಲದಂತಹ ಎಮ್ಮೆ ಅವನು ಅವನು ಹೆತ್ತವರಿಗೂ ಸಾಕಿದವ್ರಿಗೂ ಸ್ನೇಹಿತರಿಗೂ ಕೇಳಿದವ್ರಿಗೂ ಕೇಳದೆ ಇರತಕ್ಕಂತಹ ಎಲ್ಲರಿಗೂ ಕೊಟ್ಟಂತಹ ದಾನ ವೀರಶೂರ ಕರ್ಣ ಆ ಪುಣ್ಯಾತ್ಮ ಅವನನ್ನು ಬಿಗಿದಪ್ಪಿಕೊಂಡು ಕೂಗಿ ಹಾಡಬೇಕು ನನ್ನ ಸುತ್ತಮುತ್ತಲು ತುಂಬಿಕೊಂಡಿರುವಂತಹ ನಿರಾಸೆ ಕೆಟ್ಟ ಪ್ರಪಂಚ ಅನ್ಯಾಯ ನ್ಯಾಯ ಧರ್ಮ ಎಲ್ಲವನ್ನೂ ಕೂಡ ಕೈಗಳನ್ನ ಕಿತ್ತೆಗೆದು ಜೋರಾಗಿ ದನಿ ಎತ್ತಿ ಹಾಡಬೇಕು ಅದೇ ಕರ್ಣರಾಗ ಅದುವೆ ಕಣ್ಣಿನ ಅನುರಾಗ ಅದುವೆ ಕಣ್ಣಿನ ಮಮತೆಯ ರಾಗ ಅಂತಂದು ಹೇಳ್ತಾ ಈ ಒಂದು ಪಾಠ ಪದ್ಯವನ್ನು ಎಲ್ ಹನುಮಂತಯ್ಯನವರು ಮುಗಿಸಿದ್ದಾರೆ ನಂತರ ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸೇನೆ ಧನ್ಯವಾದ